ಸಿ ಹೆತ್ತವರಿಗೆ ಹೆಗ್ಣ ಮುದ್ದು. ನಾವು ಎಂಥ ಸಿನಿಮಾನೇ ಮಾಡಿದ್ರು ನಮಗೆ ಅದು ಬೆಸ್ಟ್ ಅಂತಾನೆ ಅನಿಸೋದು, ಅದು ಅನಿಸ್ಲೇಬೇಕು, ಅದೇ ಒಂದು ನಿಯಮ. ನೀವು ಹೇಳಬೇಕು, ಆ್ಯಕ್ಚುಲಿ ನೀವು ತಾನೇ ಟ್ರೇಲರ್ ನೋಡಿರೋದು, ನಿಮಗೆ ಹೇಗೆ ಅನಿಸ್ತು ಅಂತ ನೀವು ಹೇಳಬೇಕು. ನಿಮಗೆ ತುಂಬ ಇಷ್ಟ ಆಯಿತು ಅಷ್ಟು, ನಿಮ್ಗೆ ಇಷ್ಟ ಆದರೆ ನಮ್ಗೆ ಇಷ್ಟ ಆದಂಗೆ. ಓಕೆ ಮ್ಯಾಮ್, ಇದು ಒಂದು ಈ ಒಂದು ಟ್ರೈಲರಲ್ಲಿ ಸ್ಪೆಷಲ್ ಆಗಿ ದೇವರಾಜ್ ಸರ್ ಅವರು ಕಾಣಿಸ್ಕೊಂಡ್ರು. ಆ್ಯಕ್ಚುಲಿ ತುಂಬ ಯೋಚನೆ ಮಾಡಿದ್ವಿ ನಾವು ಟ್ರೈಲರಲ್ಲಿ. ಓಪನಿಂಗ್ ಮಾಡಿದಾಗ ಆರಿಕಾ ಮತ್ತು ಅರವಿಂದ್ ಅಶ್ವತ್ಥಾಮ ಅವರ ಒಂದು ಕಥೆ ಏನಿದೆ ಅದನ್ನು ಹೇಗೆ ಓಪನ್ ಮಾಡೋದು, ಯಾಕಂದರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತಿರುತ್ತಲ್ಲ ಇದು. ಅರವಿಂದ್ ಅಶ್ವ ಇದು ಇಂಟ್ರೋಗೇಷನ್ನು ಒಂದು ಪೊಲೀಸ್ ಬ್ಯಾಕ್ ಡ್ರಾಪಲ್ಲಿ ನಡೀತಿರೋದ್ರಿಂದ ಯಾರು ಇದನ್ನು ಲಾಂಚ್ ಮಾಡಿದರೆ ಬೆಟರ್ ಆಗುತ್ತೆ ಅಂತ. ಸೊ ತುಂಬ ಬ್ರೈನ್ ಸ್ಟ್ರಾಮಿಂಗ್ ಮಾಡಿದ್ಮೇಲೆ ನಾವು ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕುಡುಕ್ತೀವಲ್ಲ ಆ ರೀತಿ ಆಗೋಯಿತು. ಸೊ ಆವಾಗ ನಮ್ಮ ಪ್ರಜ್ವಲ್ಲು ಅಪ್ಪ ಮಾಡಿದ್ರೆ ಚೆನ್ನಾಗಿ, ಆ್ಯಕ್ಚುಲಿ ಇಲ್ಲ ಪನ್ನಗನ ಐಡಿಯಾ ಅದು, ಅಂಕಲ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ದೇವರಾಜ್ ಅಂಕಲ್ನ ಕಾಸ್ಟ್ ಮಾಡಿದ್ದು. ಇನ್ಫ್ಯಾಕ್ಟ್ ದೇರ್ ವಾಸ್ ಅನದರ್ ಬ್ಯಾಕ್ ಸ್ಟೋರಿ, ಅದು ಅರವಿಂದ್ ಅಶ್ವತ್ಥಾಮ ಅವರ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಸ್ಟೋರಿ ಇತ್ತು ವಿತ್ ದೇವರಾಜ್ ಅಂಕಲ್, ಬಟ್ ದಟ್ ಇಸ್ ಫಾರ್ ಪಾರ್ಟ್ ಟು. ಸೊ ಎನಿವೇಸ್, ಆ ಇದರಲ್ಲಿ ನೋಡಿದಾಗ ಅಂಕಲ್ನ ಅಪ್ರೋಚ್ ಮಾಡಿದಾಗ ಐ ವಾಸ್ ಮೋರ್ ದೆನ್ ಹ್ಯಾಪಿ ಆ್ಯಂಡ್ ವೆರಿ ಸಪೋರ್ಟಿವ್. ಯಾಕಂದರೆ ಅವ್ರಿಗೆ ಗೊತ್ತು ಅವ್ರಿಗೆ ಏನಂದರೆ ನಮ್ಮ ಮಕ್ಕಳು ಎಲ್ಲರೂ ಬಂದು ಒಂದು ಸಿನಿಮಾ ಮಾಡ್ತಾರೆ ನನ್ನೊಂದು ಸಪೋರ್ಟ್ ಇರಲಿ ಅಂತ ಅವ್ರು ನಮ್ಗೆ ಮಾಡಿಕೊಟ್ರು. ಅದೇ ನಾ ಹೇಳಿದ್ನಲ್ಲ, ನೀವೇ ಹೇಳ್ಬಿಟ್ರಿ. ಯಾಕಂದ್ರೆ ನನ್ನ ಲೈಫ್ ಆನ್ ಸೆಟ್ ಆಫ್ ಸೆಟ್ ತತ್ಸಮ ತದ್ಭವನೇ. ಯಾಕಂದರೆ ನನಗೆ ರಾಯನ್ನ ನಾನು ತುಂಬ ಮಿಸ್ ಮಾಡ್ಕೋತಿದ್ದಾಗ ಅವ್ನು ನನ್ನ ಜೊತೆ ಸೆಟ್ಟಿಗೆ ಬರ್ತಿದ್ದ, ಆ್ಯಂಡ್ ಕೆಲವು ಸತಿ ಅವನಿಗೆ ಬರೋಕ್ಕಾಗದಿರೋ ಟೈಮಲ್ಲಿ ನಾನು ಅವನ್ನ ತುಂಬ ಮಿಸ್ ಮಾಡ್ಕೊಳ್ಳೇಬೇಕಾಗಿತ್ತು. ಬಟ್ ಆ್ಯಸ್ ಎವ್ರಿ ವರ್ಕಿಂಗ್ ಮದರ್ ಒಂದು ಬ್ಯಾಲೆನ್ಸ್ನ ನಾವೇ ಕಂಡಿಡ್ದು ಬಿಡ್ತೀವಿ, ಒಂದು ಮಿಡ್ಲ್ ಗ್ರೌಂಡ್. ಆ ಕ್ಷಣ ಆಕ್ಚುಲಿ ವಿವರ್ಸಕ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಸಮಥಿಂಗ್ ಐ ಫೆಲ್ಟ್ ಅಟ್ ದಟ್ ಮೂಮೆಂಟ್. ಬಟ್ ಒಂದಂತೂ ನೆನಪಿದೆ ನನಗೆ, ಪನ್ನ ಈ ಸಿನಿಮಾ ನೀನೇ ಮಾಡಬೇಕು ಅಂತ ಹೇಳಿದಾಗ ಐ ವಾಸ್ ಆ್ಯಕ್ಚುಲಿ ಐ ಡೋಂಟ್ ನೋ, ನನಗೇನು ಮಾತು ಬರಲಿಲ್ಲ. ಬಿಕಾಸ್ ಅಲ್ಲಿವರೆಗೂ ಸಿನಿಮಾ ಅನ್ನೋದೇ ನನಗೊಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಆ ಕ್ವೆಶ್ಚನ್ ಮಾರ್ಕ್ನ ತೆಗೆದು ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡಿದ್ದು ಪನ್ನ. ಸೊ ಐ ಥಿಂಕ್ ಇಟ್ ಒಂದು ರೀತಿ ಇಟ್ ವಾಸ್ ಅ ವೆರಿ ಮ್ಯಾಜಿಕಲ್ ಮೂಮೆಂಟ್ ನನಗೆ. ಸಿನಿಮಾ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸ್ಟಾರ್ಸ್ ನಟರುಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಒಬ್ರಿಗೊಬ್ರು ಒಂದಾಗಿ ಒಬ್ರಿಗೊಬ್ರು ಫಿಲಮ್ಗಳಿಗೆ ಅಥವಾ ಹೊಸಬ್ರ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಬರ್ತಿರುವಂತಹ ಸುದ್ದಿ ಅಂತ ಹೇಳಿದ್ರೆ ಇಬ್ಬರು ಸ್ಟಾರ್ ನಟರು ಒಂದು ಮುನಿ ಸಿನಿಮಾ ಬರೆದು ಒಂದಾಗ್ತಿದ್ದಾರೆ, ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಒಂದಾಗಿ ಎಲ್ಲರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಟ್ಟಾಗಿ ಕೆಲಸ ಮಾಡುವಂಥದ್ದು. ಐ ತಿಂಕ್ ಕನ್ನಡ ಚಿತ್ರರಂಗ ಯಾವತ್ತಿದ್ರೂ ಒಗ್ಗಟ್ಟಲ್ಲೇ ನಡೀತಿದ್ದಂಥ ಚಿತ್ರರಂಗ ಇವತ್ತು ಒಗ್ಗಟ್ಟಾಗಿದೆ, ಮುಂದೆನೂ ಒಗ್ಗಟ್ಟಾಗೇ ಇರುತ್ತೆ. ನೀವು ಯಾರ ಬಗ್ಗೆ ಮಾತಾಡ್ತೀರಿ? ದರ್ಶನ್ ದರ್ಶನ್ ಅವರು ಮತ್ತೆ ಸುದೀಪ್ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸುಲತ ಮಾಡುವವರ ಬರ್ತ್ಡೇ ಪಾರ್ಟಿಯಲ್ಲಿ. ಸೊ ಎಲ್ಲ ಫ್ಯಾನ್ಸ್ಗಳು ಅನ್ಕೊಳ್ತಿದ್ದೆ ಅವರಿಬ್ರು ಒಂದಾಗ್ಲಿ ಅಂತಾನೆ ವಿಶ್ ಮಾಡ್ತಾ ಇದ್ರು. ಸೊ ಇವತ್ತು ಅವರು ಒಂದಾಗಿರುವಂಥದ್ದು, ಸೊ ಆ ಬಗ್ಗೆ ಕೇಳ್ತಾರೆ. ಖಂಡಿತ ನಂಬಿಸಿ, ಏನು ಗೊತ್ತಾ, ನಟ ನಟಿಯರಲ್ಲಿ ಬರೋ ಅಂಥ ಬಿರುಕುಗಳು ಅವ್ರ ಮಧ್ಯದಲ್ಲಿ ಇರಲ್ಲ, ಅದನ್ನು ಸೃಷ್ಟಿಸಿರ್ತಾರೆ ಹೊರಗಿನವರು. ಸೊ ನಮ್ಮ ಎಸ್ಪೆಷಲಿ, ನನಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಯಾವತ್ತಿದ್ರೂ ಯಾವುದೇ ಟೈಮಲ್ಲಿದ್ರು, ಇವಾಗಂತಲ್ಲ ಮುಂಚೆನೂ ಈಗಲೂ ಇನ್ನು ಮುಂದೆನೂ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಲೈಕ್ ಮುನಿಸುಗಳು ಬರ್ಬೋದು ಬಟ್ ಒಟ್ಟಿಗೆ ಇರ್ತೀವಿ.